ಚಿಕ್ಕೋಡಿ ತಾಲೂಕಿನ ಗಳದ್ಕ ಗ್ರಾಮದಲ್ಲಿ ಅಕ್ಟೋಬರ್ 25ರಂದು 64ನೇ ಧಮ್ಮಚಕ್ರ ಪರಿವರ್ತನಾ ದಿನ ಅಶೋಕ ದಶಮಿಯ ಸಮಾರೋಪ ಸಮಾರಂಭ ಅದ್ದೂರಿಯಾಗಿ ಜರುಗಲಿದೆ ಎಂದು ಬೌದ್ಧ ಗುರುಗಳು ಹೇಳಿದರು. ಚಿಕ್ಕೋಡಿ ತಾಲೂಕಿನ ಗಳದ್ಕ ಗ್ರಾಮದಲ್ಲಿ ಪ್ರಪ್ರಥಮವಾಗಿ 2020ರಲ್ಲಿ ಜರುಗುತ್ತಿರುವ ಶ್ರಾಮನೇರ ಪಬ್ಬಜ್ ಪ್ರತಿಕ್ಷಣ ಶಿಬಿರದ ಮುಕ್ತಾಯ ದಿನವಾದ ಅಕ್ಟೋಬರ್ 25ರಂದು 64ನೇ ಧಮ್ಮಚಕ್ರ ಪರಿವರ್ತನ ದಿನ ಅಶೋಕ ವಿಜಯದಶಮಿ ಧಮ್ಮ ಪರಿಷತ್ತು ಹಾಗೂ ಶ್ರಾಮನೇರ ಪಬ್ಬಜ್ ಪ್ರತಿಕ್ಷಣ ಶಿಬಿರ ಸಮಾರೋಪ ಸಮಾರಂಭ ಅದ್ದೂರಿಯಾಗಿ ಜರುಗಲಿದ್ದು ಈ ಭಾಗದ ಸಮಸ್ತ ಸಾರ್ವಜನಿಕರು ಹಾಗೂ ಬುದ್ಧ ಅನ್ವಯಿಗಳು ಹೆಚ್ಚು ಹೆಚ್ಚು ಸಂಖ್ಯೆಯಲ್ಲಿ ಭಾಗವಹಿಸುವಂತೆ ಗಳದ್ಕ ತಕ್ಷಶಿಲಾ ಬುದ್ಧ ವಿಹಾರದ ಪೂಜ್ಯ ಭದಂತ ಬುದ್ಧ ಪುತ್ರ ಗುರುದಮ್ಮು ಅವರು ತಿಳಿಸಿದ್ದಾರೆ. ಅವರು ಚಿಕ್ಕೋಡಿ ಪಟ್ಟಣದ ಇಂದಿರಾನಗರದ ನಿವಾಸಿ ರಾಮಚಂದ್ರ ಧನಪಾಲ್ ಶಿಪ್ಪುರೆಯವರ ಮನೆಗೆ ಉಪಹಾರಕ್ಕೆ ಶ್ರಾಮನೇರ ಸಂಘದೊಂದಿಗೆ ಭೇಟಿ ನೀಡಿದ ಸಂದರ್ಭದಲ್ಲಿ ಮಾತನಾಡುತ್ತಾ ಈ ವಿಷಯ ತಿಳಿಸಿದ ಪೂಜ್ಯರು, ಗಳದ್ಕದಲ್ಲಿ ತಥಾಗತ ಭಗವಾನ್ ಗೌತಮ ಬುದ್ಧರ ಭವ್ಯ ಮೂರ್ತಿಯ ಪ್ರತಿಷ್ಠಾನ ಸಮಾರಂಭ ನಡೆಯಲಿದೆ ಎಂದು ಹೇಳಿದರು. मी आवर्जून त्या ठिकाणी तुम्हाला आता धम्म परिषदेचं आमंत्रण देतोय की मोठ्या संख्येने त्या ठिकाणी आपण यावं. ही धम्म परिषद गळदगा गावाचीच नसून पूर्ण निपाणी आणि चिकोडी तालुक्याची धम्म परिषद समजावी आणि आपण त्या ठिकाणी यावं, पुण्यकर्म करावं. कारण असा ऐतिहासिक क्षण आणि ऐतिहासिक सोहळा अजून बेळगाव आपल्या या परिसरामध्ये झालेला नाही असं मला कल्पना आहे आणि तो आम्ही पूर्णतः यशस्वी करण्याचा प्रयत्न करतोय आणि त्या ठिकाणी मला भरपूर असे फोन आलते की बंतीजी त्या ठिकाणी कमीत कमी 500 लोकांना तयार होतील की त्यांना बौद्ध धम्माची दीक्षा दिली जावी. स भगवतो अरहतो सम्मा संबुद्धस्स. नमो तस्स अरहतो भगवतो सम्मा संबुद्धस्स. नमो तस्स भगवतो अरहतो. ಪ್ರಾರಂಭದಲ್ಲಿ ಭದಂತ ಬುದ್ಧಪುತ್ರ ಗುರುದಮ್ಮು ಅವರ ಶ್ರಾಮನೇರ ಸಂಘವನ್ನು ಪಟ್ಟಣದ ಇಂದಿರಾನಗರದ ಸಾರ್ವಜನಿಕರು ದಾರಿ ಉದ್ದಕ್ಕೂ ಹೂ ಸುರಿದು ಅದ್ದೂರಿಯಿಂದ ಸ್ವಾಗತಿಸಲಾಯಿತು. ಸಂದರ್ಭದಲ್ಲಿ ಲಕ್ಷ್ಮಣ್ ಶಿಪುರೆ, ಶಿಪುರೆ ಪರಿವಾರದ ಸಮಸ್ತ ಸದಸ್ಯರು ಸೇರಿದಂತೆ ರಾವ್ ಸಾಹೇಬ್ ಫಕೀರೆ, ಅರವಿಂದ್ ಘಟ್ಟಿ, ಬಸವರಾಜ್ ಡಾಕೆ, ರಾಘವೇಂದ್ರ ಸನದಿ, ಜೀವನ್ ಮಾಂಜ್ರೇಕ್, ಗಣೇಶ್ ಮೋಹಿತೆ, ಶ್ರೀನಿವಾಸ್ ಕರಾಳೆ ಸೇರಿದಂತೆ ಇಂದಿರಾನಗರದ ಸಮಸ್ತ ಬುದ್ಧ ಪ್ರೇಮಿಗಳು ಉಪಸ್ಥಿತರಿದ್ದರು.